ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ವಾಣಿ ನ್ಯೂಸ್. ಇದು ನಿಮ್ಮ ದನಿ. ನಾನು ಅಕ್ಷತಾ ಭಟ್. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ನ ಕೆಂಪೇಗೌಡ ಸಮುದಾಯ ಭವನವನ್ನು ಕೋವಿಡ್ ಕೇರ್ ಸೆಂಟರ್ ಆಗಿ ಪರಿವರ್ತಿಸುವ ಬಗ್ಗೆ ಇಂದು ಸಚಿವರಾದ ಕೆ ಗೋಪಾಲಯ್ಯರವರು ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ನಂತರ ಮಾತನಾಡಿದ ಸಚಿವರು, ಇಂದು ನಮ್ಮ ಕ್ಷೇತ್ರದ ನಂದಿನಿ ಬಡಾವಣೆಯ ಬಿಬಿಎಂಪಿ ಸಮುದಾಯ ಭವನವನ್ನು ಕೋವಿಡ್ ಕೇರ್ ಸೆಂಟರ್ ಆಗಿ ಪರಿವರ್ತನೆ ಮಾಡಲು ಬಿಬಿಎಂಪಿ ಕಮಿಷನರ್ ಅವರೊಂದಿಗೆ ಮಾತನಾಡಿದ್ದೇನೆ. ಅವರು ಅನುಮತಿ ಕೂಡ ನೀಡಿದ್ದು. ಇಲ್ಲಿ ಸುಸಜ್ಜಿತ ಶೌಚಾಲಯ, ಅಡುಗೆ ಮಾಡುವ ವ್ಯವಸ್ಥೆ ಇದ್ದು ಅಕ್ಕಪಕ್ಕ ಯಾವುದೇ ಮನೆ ಇಲ್ಲದಿರುವುದರಿಂದ ಇಲ್ಲಿ ಕೋವಿಡ್ ಕೇರ್ ಸೆಂಟರ್ ತೆರೆಯುವಂತೆ ಅಧಿಕಾರಿಗಳು ಸೂಚನೆ ನೀಡಿದ್ದೇನೆ ಎಂದು ತಿಳಿಸಿದರು. ಇದೇ ವೇಳೆ ಚರ್ಚೆಯಲ್ಲಿ ಬಿಬಿಎಂಪಿ ಮಾಜಿ ಉಪಮಹಾಪೌರರಾದ ಎಸ್ ಹರೀಶ್, ಮಾಜಿ ಪಾಲಿಕೆ ಸದಸ್ಯ ಕೆವಿ ರಾಜೇಂದ್ರ ಕುಮಾರ್, ಬಿಬಿಎಂಪಿ ಹಿರಿಯ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಚಂದ್ರಶೇಖರ್ ಎಂ, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು. ಇದು ಓಪನ್ ಆದಮೇಲೆ ನಾವು ಏನು ಉಪಯೋಗಿಸಿಲ್ಲ. ಕೋವಿಡ್ ಕಳೆದ ವರ್ಷನೇ ಪ್ರಾರಂಭ ಆಯಿತು. ಸುಮಾರು ಇಲ್ಲೊಂದು 70-80 ಜನಕ್ಕೆ ಇಲ್ಲಿ ಉಳ್ಕೊಬೋದು. ಇಲ್ಲಿ ಶೌಚಾಲಯ ಸೌಲಭ್ಯ ಇದೆ, ಅಡುಗೆ ಮನೆ ಇದೆ, ಟಾಯ್ಲೆಟ್ಸ್ಗಳಿದೆ, ಸ್ನಾನದ ಮನೆ ಇದೆ, ಸ್ನಾನದ ಮನೆ ಇದೆ. ಆಮೇಲೆ ಸುತ್ತಮುತ್ತ ಯಾವುದು ಮನೆಗಳು ಇಲ್ಲ. ಇದನ್ನು ನಿನ್ನೆ ಕಮಿಷನ್ ಹತ್ರ ಮಾತಾಡಿ ಅದು ಅನುಮತಿಯನ್ನು ತಂದು ಇಲ್ಲಿ ಒಂದು ಕೋವಿಡ್ ಸೆಂಟ್ರ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಇವತ್ತೇನು ಸಭೆ ಕರೆದಿದ್ದೀನಿ. ಇವತ್ತಿನಿಂದನೇ ಕೆಲಸ ಪ್ರಾರಂಭ ಮಾಡ್ತಾರೆ. ಏನು ಆಶಾ ಕಾರ್ಯಕರ್ತರು, ಲಿಂಕ್ ವರ್ಕರ್ಸು, ನಮ್ಮ ಅಧಿಕಾರಿಗಳು ಜೊತೆ ನನ್ನಲ್ಲಿ ಇದು ಕೆಲಸ ಮಾಡ್ತಕ್ಕಂಥ ನನ್ನ ಮುಖಂಡರುಗಳು ಇವತ್ತು ಒಂದು ಸಭೆ ಮಾಡಿ ಕಳೆದ ವರ್ಷ ನಾವೇನೇ ಸದಾ ಸುಮಾರು 1,500 ಹೆಚ್ಚು ಕುಟುಂಬದವ್ರಿಗೆ 15 ಏನು ಮೆಡಿಷನ್ ಬೇಕು ಮೆಡಿಷನ್ನ ಕೊಟ್ಟಿದ್ದು. ಪಕ್ಷ ಈಗೂ ಅದನ್ನು ತರಿಸಿದ್ದೀವಿ. ಅದನ್ನು ಈಗಾಗಲೇ ತಜ್ಞ ವೈದ್ಯರಿಂದ ಏನು ಕೊಡಬೇಕು 15 ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಆ ಮೆಡಿಷನ್ ಕಿಟ್ಟೇನು ತರಿಸಿದ್ದೀವಿ. ಅದನ್ನು ಇವತ್ತಿನಿಂದನೇ ಯಾರು ಹೋಮ್ ಐಸೋಲೇಷನ್ ಇದ್ದಾರೆ ಆ ಕುಟುಂಬಕ್ಕೆ ನಾವು ಅದನ್ನು ತಲುಪ್ತಕ್ಕಂಥದ್ದು. ಮತ್ತು ಹೆಲ್ತ್ಲೈನ್ ಸೆಂಟ್ರಿಂದ ಅಲ್ಲಿ ಒಬ್ಬರು ಡಾಕ್ಟರ್ ಇರಬೇಕು, ನಮ್ಮ ಮುಖಂಡರುಗಳು ಇರ್ತಾರೆ, ಸರ್ಕಾರಿ ಅಧಿಕಾರಿಗಳು ಇರ್ತಾರೆ. ಆ ಕುಟುಂಬಕ್ಕೆ ಫೋನ್ ಮಾಡಿ ಧೈರ್ಯ ಹೇಳಿ ನಾನು ಇಲ್ಲಿ ಬೆಂಗಳೂರಿನಲ್ಲಿದ್ದಂಥ ಸಂದರ್ಭದಲ್ಲಿ ಅಲ್ಲಿ 2-3 ಆ ಸೆಂಟ್ರಲ್ಲಿ ಕೂತ್ಕೊಂತೀನಿ. ಅವ್ರಿಗೆ ಧೈರ್ಯವನ್ನು ಹೇಳಿ ಧೈರ್ಯವಾಗಿರಬೇಕು, ಆ ಟ್ಯಾಬ್ಲೆಟ್ ತಗೋಬೇಕು ಅಂತಕ್ಕಂಥದ್ದನ್ನು ಹೇಳಿ, ಯಾರಿಗೆ ಆಹಾರದ ಅವಶ್ಯಕತೆ ಇದೆ ಅದನ್ನು ಸಹಕರಿಸ್ತಕ್ಕಂಥ ಕೆಲಸವನ್ನು ಮಹಾಲಕ್ಷ್ಮಿ ಲೇಔಟ್ನ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಸರ್, ಈಗ ಬೆಡ್ ಸಮಸ್ಯೆ, ICU ಸಮಸ್ಯೆ ತುಂಬ ಇದೆ ಅಂತ ಹೇಳಿದ್ದಾರೆ. ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಏನು ಸಭೆ ಏನಾದರೂ ಮಾಡಿದ್ರೆ ಎಷ್ಟು ಬೆಡ್ಗಳು ಬೇಕು? ಈಗಾಗಲೇ ನನ್ನಲ್ಲಿರ್ತಕ್ಕಂಥ ಎಲ್ಲ ನರ್ಸಿಂಗ್ ಹೋಮ್ಗಳನ್ನು ಭೇಟಿ ಕೊಟ್ಟಿದ್ದೇನೆ, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಭೇಟಿ ಕೊಟ್ಟಿದ್ದೇನೆ. ಕಳೆದ 2-3 ನಾವು ನಮ್ಮ ಮರೀಷವರು ಹೋಗಿ ಅಲ್ಲಿ ಎಷ್ಟು ಬೆಡ್ನೂ ಕೊಡ್ಬೋದು, ಅದಕ್ಕಿಂತ ಇನ್ನೊಂದು 10-20 ಜಾಸ್ತಿ ಕೊಡಬೇಕು ಅಂತ ಅವ್ರು ಮನವೊಲಿಸಿದ್ದು ಕೊಟ್ಟಿದ್ದೇನೆ. ಅವರ ಸಮಸ್ಯೆಗಳು ಹೇಳ್ಕೊಂಡು ರೆಮಿಸೈಡರ್ ಇಂಜೆಕ್ಷನ್ ಬೇಕು ಅಂತಕ್ಕಂಥದ್ದನ್ನ, ಆಕ್ಸಿಜನ್ ಬೇಕು ಅಂತಕ್ಕಂಥದ್ದನ್ನ ಸರ್ಕಾರದಿಂದ ಅದನ್ನು ಡ್ರಗ್ ಕಂಟ್ರೋಲರಿಂದ ಇದನ್ನ ಕೊಡ್ತಕ್ಕಂಥ ಕೆಲಸವನ್ನು ಈಗ ಹಲವಾರು ನರ್ಸಿಂಗ್ ಹೋಮ್ಗಳನ್ನೇ ಕೊಡಿಸಿದ್ದೇನೆ. ಬಹುಶಃ ಇದೆಲ್ಲರೂ ನಮಗೆ ವೈದ್ಯಕೀಯ ರಂಗಕ್ಕೆ ಮತ್ತು ರಾಜಕಾರಣಿಗಳಿಗೆ ಇದೊಂದು ದೊಡ್ಡ ಸವಾಲಾಗಿರೋದ್ರಿಂದ ಅವರಲ್ಲೂ ಮನವೊಲಿಸಿ ಇದನ್ನು ಏನು 50% ಕೊಡಬೇಕು, ಕೊಡಲೇಬೇಕು ಅನ್ನೋದಕ್ಕೆ ನನ್ನ ಕ್ಷೇತ್ರದಲ್ಲಿ ಭಾಗಶಃ ಸ್ಪಂದಿಸಿದ್ದಾರೆ. ಇನ್ನೂ ಒಂದು 5-10 ಬೆಡ್ನ ಹೆಚ್ಚಿಗೆ ಕೊಡಬೇಕು ಅಂತಕ್ಕಂಥದ್ದು ಇದು ಕೇಳ್ಕೊಂಡಿದ್ದೀನಿ. ವ್ಯಾಕ್ಸಿನೇಷನ್ ಯಾವ ರೀತಿ ನಡೆಯುತ್ತಿದೆ ಸರ್? ಇಲ್ಲಿ ವ್ಯಾಕ್ಸಿನೇಷನ್ ಸರಿಯಾಗಿ ಆಗ್ತಿಲ್ಲ ಅನ್ನುವಂಥದ್ದು ಇಲ್ಲ. ಇಲ್ಲ, ಇಲ್ಲಿರ್ತಕ್ಕಂಥ ಅಧಿಕಾರಿಗಳು 7 ವಾರ್ಡ್ಗಳಲ್ಲಿ ಸಂಪೂರ್ಣವಾಗಿ ಸ್ಪಂದಿಸ್ತಾ ಇದ್ದಾರೆ. ಕಳೆದ ಏನೋ ಒಂದು ತಿಂಗಳಿಂದ ನಡೀತಾ ಇದೆ, ಸ್ಪಂದಿಸ್ತಾ ಇದ್ದಾರೆ. 1 ಆದಮೇಲೆ ಈಗ ಎಲ್ಲರೂ ಕೊಡಬೇಕು ಅಂತಕ್ಕಂಥದ್ದು ಏನಿದೆ, ಈಗಾಗಲೇ ಬೇರೆ ಈಗ 7 ಸೆಂಟ್ರ್ ಇದೆ, ಇನ್ನೂ ಒಂದು 7 ಸೆಂಟ್ರನ್ನ ಮಾಡಬೇಕು. ಅಲ್ಲಿ ಏನು ಇಂಜೆಕ್ಷನ್ ಬರ್ತದೆ ಬರ್ತಕ್ಕಂಥ ಪ್ರಮಾಣ ನೋಡಿಕೊಂಡು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೆಂಟ್ರ್ಗಳನ್ನ ಮಾಡಿ ಅದಕ್ಕೆ ಡಾಕ್ಟರ್ಗಳನ್ನು ನೇಮಿಸಿ ಏನು ಇಂಜೆಕ್ಷನ್ ಕೊಡ್ತಕ್ಕಂಥ ಒತ್ತನ್ನ ಕೊಡ್ತೇನೆ. ನಾನು ಕೇಳ್ತಕ್ಕಂಥದ್ದು ಎಲ್ಲರೂ ಇವತ್ತು ಇಡೀ ವಿಶ್ವದಲ್ಲೇ ಬಂದಿದೆ, ಈಗ 2 ಜಾಸ್ತಿ ಆಗಿದೆ.
ಯಾರು ಧೈರ್ಯಗರಿಬಿಡೋದು ಧೈರ್ಯವಾಗಿರಬೇಕು ಇದನ್ನು. ಆಮೇಲೆ ಅಕ್ಕಪಕ್ಕದ ಮನೆಯವರು ಕರೋನಾ ಬಂತು ಅಂತಕ್ಕಂಥದ್ದು ಅವ್ರನ್ನ ಕೀಳಾಗಿ ಕಾಣ್ಬಿಡ್ದು ಬಹುಶಃ ಆತ್ಮಸ್ಥೈರ್ಯದಿಂದ ಇದ್ದರೆ 50 ಭಾಗ ಅದರಿಂದನೇ ಅದನ್ನು ಕಾಯಿಲೆ ವಾಸಿ ಆಗ್ತಕ್ಕಂಥದ್ದು. ಆಮೇಲೆ ಸರ್ಕಾರವೂ ಈಗ ಮೆಡಿಸಿನ್ ಕೊಡ್ತಕ್ಕಂಥದ್ದಿರ್ಬೋದು ಇವಕ್ಕೆಲ್ಲ ಸಂಪೂರ್ಣವಾಗಿ ಸ್ಪಂದಿಸ್ತಾ ಇದೆ, ಕೇಂದ್ರನೂ ಸ್ಪಂದಿಸ್ತಾ ಇದೆ, ರಾಜ್ಯ ಸರ್ಕಾರವೂ ಸ್ಪಂದಿಸ್ತಾ ಇದೆ. ಉಳಿದಂತೆ ನಾವೇನು ಶಾಸಕರುಗಳಿದ್ದೀವಿ ಸಚಿವರುಗಳಿದ್ದೀವಿ ನಮ್ಮ ನಮಗೇನು ಮುಖ್ಯಮಂತ್ರಿಗಳ ಜವಾಬ್ದಾರಿ ಕೊಟ್ಟಿದ್ದಾರೆ ಇದೊಂದು ಸವಾಲಾಗಿ ಪರಿಗಣಿಸಿ ನಾವು ಕೆಲಸವನ್ನು ಮಾಡ್ತೇವೆ. ನಾನು ಕೇಳ್ತಕ್ಕಂಥದ್ದು ನನ್ನ ಕ್ಷೇತ್ರ ಇರ್ಬೋದು ಈ ರಾಜ್ಯದ ಜನತೆಗೆ ನಾನು ಕೇಳ್ಕೊಂತಕ್ಕಂಥದ್ದು ನೀವು ಆತ್ಮಸ್ಥೈರ್ಯವನ್ನು ಕಳ್ಕೊಂಬಿಡಿ, ಧೈರ್ಯವಾಗಿರಿ, ಇದನ್ನು ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ, ಜೊತೆಗೆ ಶಕ್ತಿ ಮೀರಿ ನಾವು ನಿಮಗೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನಾಡ್ತೇವೆ. ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.